ಆನೇಕಲ್ ತಾಲೂಕಿನ ಹೆಬ್ಗೋಡಿ ನಗರಸಭೆಯಲ್ಲಿ 31 ವಾರ್ಡ್ಗಳಿದ್ದು ಇದೇ ಡಿಸೆಂಬರ್ 27ರಂದು 31 ವಾರ್ಡ್ಗಳಿಗೆ ಚುನಾವಣೆ ನಡೆಯಲಿದ್ದು, ಇಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಚಂದ್ರಕಲಾರವರು 28ನೇ ವಾರ್ಡ್ಗೆ ನಾಮಪತ್ರ ಸಲ್ಲಿಸಿದ್ರು. ಹಾಗೆಯೇ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಲಕ್ಷ್ಮೀನಾರಾಯಣ 29ನೇ ವಾರ್ಡ್ಗೆ ನಾಮಪತ್ರ ಸಲ್ಲಿಸಿದ್ರು. ಚಂದ್ರಕಲಾ ಕೆ ಎನ್ ಅಂತ ಹೇಳಿ 28ನೇ ವಾರ್ಡಿಂದ ನಾನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ದೀನಿ. ಮತದಾರರಿಗೆ ನಾನು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಬೇಕು ಅನ್ನೋ ಉದ್ದೇಶಗಳಿದ್ದಾವೆ. ತುಂಬ ಬಹಳ ನಮ್ಮ ವಾರ್ಡಲ್ಲಿ ತುಂಬ ಕೆಲಸಗಳಿದ್ದಾವೆ, ಆ ಕೆಲಸಗಳನ್ನು ಖಂಡಿತವಾಗ್ಲೂ ನಾನು ಮಾಡೇ ತೀರ್ತೀನಿ ಅನ್ನೋದು ನಾನು ಹೇಳ್ತೇನೆ. ಖಂಡಿತವಾಗ್ಲೂ ನಾವು ಕಾಂಗ್ರೆಸ್ ಪಕ್ಷದಿಂದ ಜಯಭೇರಿನ ಪ್ರತಿಯೊಂದು ಕ್ಯಾಂಡಿಡೇಟನ್ನು ಜಯಭೇರಿನ ಹೊಂದಿ ನಾವು ಖಂಡಿತವಾಗ್ಲೂ ನಗರಸಭೆಯಲ್ಲಿ ನಾವು ಕೂತ್ಕೊಳ್ತೀವಿ. ಖಂಡಿತವಾಗ್ಲೂ ನಾನು ಸುಮಾರು ವರ್ಷಗಳಿಂದನೇ ಸಂಘಟನೆಗಳಲ್ಲಿ ಇದ್ದೀನಿ, ಜಯ ಕರ್ನಾಟಕ ಸಂಘಟನೆಗಳಲ್ಲಿ ಇದ್ದೀನಿ, ಮತ್ತು ಹೆಣ್ಮಕ್ಳಿಗೋಸ್ಕರ ಬಹಳ ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ. ಸುಮಾರು ಒಂದು 15 ವರ್ಷದಿಂದನೇ ನಾನು ಇದ್ದೀನಿ ರಾಜಕೀಯದಲ್ಲೂ ಅಷ್ಟೇ, ನಾನೊಂದು 15 ವರ್ಷದಿಂದನೇ ಇದ್ದೀನಿ. ಹಾಗಾಗಿ ನನಗೆ ಇದು ಒಂದು ವರದಾನವೇ ಆಯಿತು. ಸರ್, ನಾನು ಲಕ್ಷ್ಮೀನಾರಾಯಣ ಅಂತ, ನಾನು ಎಚ್ ಎಲ್ ಅಲ್ಲಿ ಇದ್ದು ನಿವೃತ್ತಿ ಆಗಿರೋನು. ನಾನು ಇದಕ್ಕಿನ ಮೊದಲು ಪಂಚಾಯತಿನಲ್ಲೆಲ್ಲ ಗೆದ್ದು ಕೆಲಸ ಮಾಡಿದ್ದೀನಿ. ಕಮಸಂದ್ರ ಹೆಬ್ಗೋಡಿ ನಗರಸಭೆಯಿಂದ ಕಮಸಂದ್ರ ಗ್ರಾಮದಲ್ಲಿ 29ನೇ ವಾರ್ಡ್ಗೆ ನಾನು ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದೀನಿ ಇವತ್ತು. ಮತ್ತು ನಾನು ಗೆದ್ದರೆ ಕೆಲಸಗಳು ಮಾಡ್ತೀನಿ. ನನ್ನ ಮೇಲೆ ಭಾಳಷ್ಟು ನಂಬಿಕೆ ಇಟ್ಕೊಂಡು ಜನ ನನಗೆ ವಾಲಂಟಿಯರಾಗಿ ಹೇಳಿ ಮಾಡಿಸಿದ್ದಾರೆ, ಇದು ಮಾಡಿ ನೀವು ಅಂತೇಳಿ. ನಾನು ಅವ್ರ ನಂಬಿಕೆ ಉಳಿಸ್ಕೊಳ್ಳೋದಕ್ಕೆ ನಾನು ಕೆಲಸ ಮಾಡ್ತೀನಿ. ಕಳೆದ ಬಾರಿ ಕೇವಲ 9 ಮತಗಳ ಶ್ರೀಮತಿಯವರು, ಹೌದೌದು, ಕಳೆದ ಬಾರಿ 9 ಮತಗಳ ಅಂತರದಿಂದನೇ ಅವರು ಸೋತಿದ್ರು. ಸಿಂಪತಿನೂ ವರ್ಕೌಟ್ ಆಗ್ಬೋದು, ಇಲ್ಲ ವಾರ್ಡ್ ಸಲ ಬೇರೆ ವಾರ್ಡ್ ಇದೆ, ಆದ್ರೂ ನಮ್ಗೆ ಹೆಸರಿದೆ, ವಾರ್ಡ್ ಬೇರೆ ಆದ್ರೂ ಹೆಸರಿದೆ. ನನ್ನ ಕಾಂಗ್ರೆಸ್ ಪಕ್ಷದಿಂದನೇ, ಲಾಸ್ಟ್ ಟೈಮು ಕಾಂಗ್ರೆಸ್, ಇವಾಗಲೂ ಕಾಂಗ್ರೆಸ್, ನಾನು ಕಾಂಗ್ರೆಸ್ ಪಕ್ಷದಿಂದನೇ ಕಂಟೆಸ್ಟ್ ಮಾಡ್ತಾರೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ಓಟ್ ಹಾಕಿ. ಮತ್ತು ನಾನು ರಿಕ್ವೆಸ್ಟ್ ಮಾಡಿಕೊಂಡು ನನಗೆ ಓಟ್ ಹಾಕಿ, ನಾನು ನನ್ನ ಮೇಲೆ ಏನು ನೀವು ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀರೋ ಅದನ್ನ ನಾನು ಫುಲ್ಫಿಲ್ ಮಾಡ್ತೀನಿ. ಅದು ನಾನು ಮೊದಲೂ ಮಾಡಿದ್ದೀನಿ, ಮೊದಲು ನಾನು ಗೆದ್ದಿದ್ದಾಗ, ಇವಾಗಲೂ ಅಷ್ಟೇ. ಅದು ನಾನು ಡೆಫಿನೆಟ್ಟಾಗಿ ನನ್ನ ಅವ್ರನ್ನ ನಂಬಿಕೆಗಳನ್ನ ಉಳಿಸ್ಕೊಳ್ತೀನಿ. ನಮ್ಮ ಆತ್ಮೀಯರಾದಂಥ ಲಕ್ಷ್ಮೀನಾರಾಯಣನವರು ನಮಗೆ ಒಂದು ಸುಮಾರು 20 ವರ್ಷದಿಂದ ನಮ್ಮ ಪರಿಚಯ. ಅವರು 29ನೇ ವಾರ್ಡ್ನಲ್ಲಿ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರೆ ಅವರಿಗೆ ಜಯಭೇರಿ ಆಗಲಿ, ಅವ್ರ ಮುಂದಿನ ದಿನಗಳ ರಾಜಕೀಯ ಭವಿಷ್ಯವನ್ನು ಉಜ್ವಲವಾಗಲಿ, ಜನಸೇವೆ ಮಾಡೋದಕ್ಕೆ ಅವರಿಗೆ ಭಗವಂತ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಟ್ಟು ಮತ್ತು ಈ ಸರಿ ಜನಗಳ ಒಂದು ಪ್ರೀತಿ ವಿಶ್ವಾಸ ಗಳಿಸಲಿ ಅಂತ ನಾನು ಆಶಿಸ್ತೀನಿ. ಅದೇ ಏರಿಯಾದಲ್ಲಿ ಒಂದು 30 ವರ್ಷದಿಂದ ಇದ್ದೇನೆ. ಭಾಳ ವರ್ಷದಿಂದ ಇವರು ಭಾಳ ಸೋಷಿಯಲ್ ವರ್ಕ್ ಮಾಡ್ತಾರೆ. ಈಗ ಕೊರೋನಾ ಟೈಮ್ನಲ್ಲಿ ವ್ಯಾಕ್ಸಿನೇಷನ್ ಅದು ಭಾಳಷ್ಟು ಕೆಲಸ ಕೊರೋನಾ ಟೈಮ್ನಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ಇವರು ವಿನ್ ಆಗುವುದು ಭಾಳ ಖಚಿತವಾದ. ನಾನು ಇವರ ಮನೆ ಹತ್ತಿರನೇ ನೇಬರ್ ಇವರಿಗೆ. ಇವರು ಕಲಾ ಮೇಡಮ್ ತುಂಬ ಸೋಷಿಯಲ್ ವರ್ಕ್ ಮಾಡಿದ್ದಾರೆ, ಸೊ ಅವ್ರ ಪರವಾಗಿ ನಾವೆಲ್ಲ ಇದ್ದೀವಿ. ಅವ್ರು ವಿನ್ ಆಗಲಿ ಅಂತ ನಾವು ವಿಶ್ ಮಾಡ್ತೀವಿ ಸರ್. ಆಲ್ ದಿ ಬೆಸ್ಟ್. ಸೊ ನಮ್ಮ ಕಲಾಂಟಿ ಅವರು ನಿಂತ್ಕೊಂಡಿದ್ದಾರೆ, ಸೊ ಅವರು ಗೆದ್ದು ಬರಬೇಕು ಅಂತ ವಿಶ್ ಮಾಡ್ತೀರಿ. ಆಲ್ ದ ಬೆಸ್ಟ್. ಆ್ಯಂಡ್ ಶೀ ಅವ್ರು ತುಂಬ ಸೋಷಿಯಲ್ ವರ್ಕ್ ಮಾಡ್ತಾರೆ, ಹಂಬಲ್ ಪರ್ಸನ್, ಸೊ ಗರ್ಲ್ಸ್ಗೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಅದಕ್ಕೆ ನಾವು ಐ ವಿಶ್ ಯರ್ ಆಲ್ ದ ಬೆಸ್ಟ್, ಅವರೇ ಗೆದ್ದು ಬರಲಿ. ಸೊ ಅವ್ರ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂತೀರಿ ಸರ್. ಅವ್ರು ಏನೇ ಮಾಡಿದ್ರು ನಾವು ಸಪೋರ್ಟ್ ಮಾಡ್ತೀರಿ. ಸೊ ನಾನು ಅವರು ಭಾಳ ವರ್ಷದಿಂದ ನಾನು ಅದೇ ಊರಿನಲ್ಲಿ ಇದ್ದಾನು, ಅದೇ ವಾರ್ಡಿಗೆ ಸೇರಿರೋನು. ಹಿಂದೆ ಎಲ್ಲ ಆತ ಪಂಚಾಯತಿಯಲ್ಲಿ ಮೆಂಬರಾಗಿ ಭಾಳಷ್ಟು ಕೆಲಸ ಮಾಡಿದ್ದಾರೆ ಊರಿಗೆ. ಆ ಒಂದು ಉದ್ದೇಶ ಇಟ್ಕೊಂಡು ನಿಲ್ಲಬೇಕು ಅಂತ ನಾವು ಪ್ರೋತ್ಸಾಹಿಸಿದ್ದೀವಿ. ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಮುಂದೇನೂ ಸಹ ಅವ್ರು ಮಾಡ್ತಾರೆ ಅಂತ ನಮಗೊಂದು ನಂಬಿಕೆ ಇದೆ. ಅದರಿಂದ ಅವ್ರ ಕೆಲಸ ಮಾಡೋದಕ್ಕೆ ನಾವೆಲ್ಲ ಸಹಕರಿಸಿ ನಾವೇ ಪ್ರೋತ್ಸಾಹಿಸೋ ಅವ್ರನ್ನ ತಿಳಿಸಿದ್ದೀವಿ.